Hi everyone, welcome back. Ella PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ. PUC ಇದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. PUC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ತಿಳಿಸ್ಕೊಡ್ತೀವಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ PUC ಪ್ರಾಯೋಗಿಕ, PUC ಪ್ರಾಕ್ಟಿಕಲ್ ಎಕ್ಸಾಮ್ ನ ತಮ್ಮ ಕಾಲೇಜಿನಲ್ಲಿ ನಡೆಸೋ ಹಾಗಿಲ್ಲ. ಬೇರೆ ಕಾಲೇಜುಗಳಲ್ಲಿ ಲೈಕ್ ನೀವು ಹೇಗೆ ಪಬ್ಲಿಕ್ ಎಕ್ಸಾಮ್ ನ ಬರೀತೀರಾ ಅದೇ ರೀತಿ ಪ್ರಾಕ್ಟಿಕಲ್ ಪರೀಕ್ಷೆ ಕೂಡ ಬೇರೆ ಕಾಲೇಜಿಗೆ ಹೋಗಿ ಬರೀಬೇಕು ಅಂತ ಹೇಳಿ ಈ ಹಿಂದೆ ಸೂಚನೆ ಕೊಟ್ಟಿದ್ರು. ಅದರ ಅನ್ವಯ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಡೀಟೇಲ್ ಆಗಿ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಏನ್ ಹೇಳಿದ್ದಾರೆ ಅಂದ್ರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಯಾರೆಲ್ಲ ಗ್ರಾಮೀಣ ಭಾಗದಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು, ಅವರಿಗೆ ಆಯಾ ಕಾಲೇಜಿನಲ್ಲೇ ಈ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಕಂಡಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಸಮೀಪದಲ್ಲಿ ಇತರ ಕಾಲೇಜುಗಳನ್ನು ಹೊಂದಿರದ ಗ್ರಾಮೀಣ ಭಾಗದ PUC ಕಾಲೇಜುಗಳಲ್ಲಿ, ಅಂದ್ರೆ ಅಕ್ಕಪಕ್ಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿ ಬೇರೆ ಕಾಲೇಜ್ ಇಲ್ಲ ಅಂದ್ರೆ, ಸ್ವಲ್ಪ ದೂರ ಆದರೆ, ನಿಮಗೂ ಬೇರೆ ಕಾಲೇಜುಗಳಿಗೆ ದೂರ ಆದರೆ ಅಂಥವರಿಗೆ ಅಲ್ಲೇ ನಡೆಸಬೇಕು ಅಂತ ಹೇಳಿ ಹೇಳಿದ್ದಾರೆ. ಆದರೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ, ಯಾರು ಡಿಸ್ಟಿಕ್ ಅದೇ ರೀತಿ ತಾಲೂಕು ಕೇಂದ್ರಗಳಲ್ಲಿ PUC ನ ಓದ್ತಾ ಇದ್ದೀರಾ ಅಂಥವ್ರಿಗೆ ಸಮೀಪದ ಬೇರೆ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಬೋರ್ಡ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಏನಂದರೆ, ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಲಿಖಿತ ಪರೀಕ್ಷಾ ಮಾದರಿಯಲ್ಲಿ ದ್ವಿತೀಯ PUC ಪ್ರಾಯೋಗಿಕ ಪರೀಕ್ಷೆ ನಡೆಸುವಂತೆ ಸೂಚನೆ ನೀಡಿದೆ. ಅಂದರೆ ಲಿಖಿತ ಪರೀಕ್ಷೆ, ನೀವು ರಿಟರ್ನ್ ಎಕ್ಸಾಮ್ ಯಾವ ಬರೀತೀರಾ ಅದೇ ಮಾದರಿಯಲ್ಲಿ ನಿಮ್ಮದು PUC ಪ್ರಾಯೋಗಿಕ ಪರೀಕ್ಷೆ, PUC ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಬೇಕು ಅಂತೇಳಿ ವ್ಯಕ್ತಪಡಿಸಿದೆ. ವಿವಾದ ಆಗಿತ್ತು. ಈ ರೀತಿ ಪರಿಷ್ಕೃತ ಹೊತ್ತಲು ಕೂಡ ಹೊರಡಿಸಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳಲ್ಲಿ ಅಲ್ಲಿನ ಮೂಲಸೌಕರ್ಯದ ಸಾಮರ್ಥ್ಯದ ಮೇಲೆ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದರೆ, ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಟ್ಯಾಗ್ ಮಾಡಿರೋ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮದಲ್ಲದ ಲ್ಯಾಬ್ನಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳನ್ನು ಹಿಂದಿನಿಂದಲೂ ಬರೆಯುತ್ತಾ ಬಂದಿದ್ದಾರೆ. ಹಿಂದಿನಿಂದಲೂ ಬೇರೆ ಲ್ಯಾಬ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರಾಯೋಗಿಕ ಪರೀಕ್ಷೆಗಳು ಬರೀತಾ ಬಂದಿದ್ದಾರೆ. ಆದ್ದರಿಂದ ಪ್ರಾಯೋಗಿಕ ಕೇಂದ್ರವಿರುವ ಕಾಲೇಜಲ್ಲಿ ವಿದ್ಯಾರ್ಥಿಗಳನ್ನು ಸಮೀಪದ ಕಾಲೇಜಿಗೆ ಟ್ಯಾಗ್ ಮಾಡಬೇಕು. ಇದರಿಂದ ಹೊಸ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏಕರೂಪದಲ್ಲಿ ಪರೀಕ್ಷೆ ಬರೆಯುವಂತಾಗಿದೆ. ಟ್ಯಾಗ್ ಮಾಡಿದ ಕಾಲೇಜಿನ ವಿದ್ಯಾರ್ಥಿಗಳು ಅವರ ಕಾಲೇಜಿನ ಉಪನ್ಯಾಸಕರು, ಆಂತರಿಕ ಪರೀಕ್ಷಕರಾಗಿರ್ತಾರೆ. ಅದರಿಂದ ಹೊಸ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಆತಂಕ ಉಂಟಾಗಿದೆ ಅಂತ ಹೇಳಿದ್ದಾರೆ. ಮೀನ್ಸ್ ನಿಮಗೆ ಒಂದು ಬೇರೆ ಕಾಲೇಜಿನಲ್ಲಿ ಅಲೋಕೇಟ್ ಮಾಡ್ತಾರೆ, ನೀವು ಅಲ್ಲೇ ಹೋಗಿ ಪರೀಕ್ಷೆ ಕೂಡ ಬರೀಬೇಕಾಗುತ್ತೆ. ಅಲ್ಲಿ ನಿಮಗೆ ಇಂಟರ್ನಲ್ ಅಂದರೆ ನಿಮ್ಮದು ಪರಿವೀಕ್ಷಕರು ಅಂತ ಕರೀತಾರೆ. ಅವರು ನಡೆಸೋದು ಆಯಾ ಕಾಲೇಜಿನ, ನಿಮ್ಗೆ ಯಾವ ಕಾಲೇಜ್ ಟ್ಯಾಗ್ ಮಾಡ್ತಾರೆ ಆಯಾ ಕಾಲೇಜಿನ ಶಿಕ್ಷಕರು ಕೂಡ ಆಗಿರ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನಿಮಗೆ ಯಾವ್ದಾದ್ರು ಹಳ್ಳಿಯಲ್ಲಿ, ನಿಮ್ಮದು ನಿಯರ್ ಬೈ ಹಳ್ಳಿ ಇದ್ದರೆ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ.